ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋ ಒಳಗೆ ನೋಡ್ರಿ, ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊಳಕತ್ತೀನಿ. ಏನಪ್ಪ ಅಂದ್ರೆ, ನಾವು ಟ್ರಿಪ್ ಮುಗಿಸಿ ವಾಪಸ್ ಬರುವಾಗ ಬಾಗಲಕೋಟೆಗೆ ಹೋಗುವಾಗ ನಮಗೆ ದಾರಿ ಒಳಗೆ ಹತ್ತದೆ ದಾವಣಗೆರೆ. ಸೊ ದಾವಣಗೆರೆ ಒಳಗೆ ಏನು ಸ್ಪೆಷಲ್ ಅಂತ ಎಲ್ಲರಿಗೂ ಗೊತ್ತಿರ್ತದೆ ನೋಡ್ರಿ. ಹೌದ್ರಿ, ಇವತ್ತು ನಾವು ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆ ತಿನ್ಬೇಕಂಥೇಳಿ ಹೊಂಟೀವಿ. ನಮ್ಮ ತಮ್ಮ ಅಂದ ಇಲ್ಲಿ ಸ್ಪೆಷಲ್ ಬೆಣ್ಣೆ ದೋಸೆ ಮಸ್ತ್ ಸಿಗ್ತಾವೆ, ಬರ್ರಿ ಹೋಗೂನು ತಿನ್ನೋಣ ಅಂಥೇಳಿ. ಸೊ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಹೆಲ್ತಾಗಿ ನೋಡಕತ್ತವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸೊ ಫೈನಲಿ ನೋಡ್ರಿ, ನಾವು ಕುವೆಂಪು ನಗರ ಒಳಗಿರುವಂಥ ಶ್ರೀ ಗುರು ಕೊಟ್ಟೂರೀಶ್ವರ ಬೆಣ್ಣೆ ದೋಸೆ ಹೋಟೆಲ್ಗೆ ಬಂದು ರೀಚ್ ಆಗೀವಿ. ಆ್ಯಕ್ಚುಲಿ ಇಲ್ಲಿ ದಾವಣಗೆರೆ ಒಳಗೆ ಸಾಕಷ್ಟು ಬೆಣ್ಣೆ ದೋಸೆ ಹೋಟೆಲ್ಸ್ ಅದಾವ. ನಾವು ಬಂದಿರೋದು ಶ್ರೀ ಗುರು ಕೊಟ್ಟೂರೀಶ್ವರ ಬೆಣ್ಣೆ ದೋಸೆ ಹೋಟೆಲ್ಗೆ ನೋಡ್ರಿ. ಇಲ್ಲಿ ಫೇಮಸ್ ಇರೋದಂದ್ರೆ ಜಾಸ್ತಿ ಇದೆ ಅಂಥೇಳಿ ನಮ್ಮ ತಮ್ಮ ಸರ್ಚ್ ಮಾಡಿದ್ದು ನೋಡ್ದಾಸು, ಹಂಗಾಗಿ ಇಲ್ಲೇ ಬಂದೀವಿ ನೋಡ್ರಿ. ಬರ್ರಿ ಒಳಗೆ ಹೋಗೋಣ ಅಂತ. ಯಾವ ರೀತಿಯಾಗಿ ಯಾವ ಥರ ದೋಸೆಯನ್ನು ಮಾಡ್ತಾರೆ ಮತ್ತು ಟೇಸ್ಟ್ ಹೆಂಗಿತ್ತು ಅಂಥೇಳಿ ಎಲ್ಲನೂ ನೋಡೋಣ ಅಂತ. ಸರ್, ಯಾವ ದೋಸೆ ಮಾಡ್ತಾ ಇದ್ರೆ ನೋಡ್ರಿ, ಇಲ್ಲಿ ಬೆಣ್ಣೆ ದೋಸೆ ಮತ್ತು ಖಾಲಿ ದೋಸೆ ಎರಡೂ ಮಾಡಾಕತ್ತಾರವರು. ಎಷ್ಟು ಫಾಸ್ಟಾಗಿ ಮಾಡಾಕತ್ತಾರ ಅಂತೇಳಿ ನೋಡ್ಬೋದು ನೀವು. ಇದು ಟೈಮಿಂಗ್ ಐತಿ, ಬೆಳಗ್ಗೆ 7:30 ಸ್ಟಾರ್ಟ್ ಆಗಿದ್ದು, ರಾತ್ರಿ 9:30 ತನಕನೂ ನಮಗೆ ಬೆಣ್ಣೆ ದೋಸೆ ಸಿಗ್ತದೆ. ನೀವು ಯಾರಾದರೂ ಬಂದ್ರೆ ಅಷ್ಟು ಇಲ್ಲಿ ಬಂದು ಹೋಗ್ರಿ. ಟೇಸ್ಟ್ ಅಂತೂ ಇನ್ನೂ ನೋಡಿಲ್ಲ, ಬರ್ರಿ ಟೇಸ್ಟ್ ನೋಡೋಣ ಅಂತ ಯಾವ ರೀತಿಯಾಗಿತ್ತು ಅಂಥೇಳಿ. ನೋಡ್ರಿ, ಇಲ್ಲಿ ಬಿಸಿ ಬಿಸಿ ಬೆಣ್ಣೆ ದೋಸೆನೂ ಮಾಡ್ಯಾರ, ಪ್ಲೇಟಿಗೆ ಹಾಕಕತ್ತಾರ. ಮತ್ತಲ್ಲಿ ನೋಡ್ಬೋದು ನೀವು ಗಟ್ಟಿ ಚಟ್ನಿ, ಆಮೇಲೆ ಆಲೂಗಡ್ಡೆ ಪಲ್ಯನೂ ಇಟ್ಟಾರ. ಅಲ್ಲಿ ಡಿಫ್ರೆಂಟ್ ಆಗಿರೋ ಆಲೂಗಡ್ಡೆ ಪಲ್ಯ ಇತ್ತು ನೋಡ್ರಿ, ಅದನ್ನು ಒಂಥರ ಬೆಣ್ಣೆ ರೀತಿಯಾಗಿ ಹತ್ತಾಕತ್ತಿತ್ತು ಅಂತ ಹೇಳ್ಬೋದು. ಫೈನಲಿ ನಮ್ಮದು ನಾಷ್ಟ ಬತ್ತು ನೋಡ್ರಿ, ಇವಾಗ ನಾಷ್ಟ ಮಾಡ್ತೀವಿ ನಾವು. ಎರಡು ದೋಸೆ ಕೊಡ್ತಾರೆ ರೀ, ಒಂದು ದೋಸೆ ಬೇಕಂದ್ರೂ ಖಾಲಿ ದೋಸೆ ಕೊಡ್ತಾರೆ, ಮತ್ತು ಇದು ನಾವು ಎರಡು ದೋಸೆ ತೊಗೊಂಡೀವಿ. ಮತ್ತು ಬಾಜಿನೂ ನೋಡ್ಬೋದು ನೀವಲ್ಲಿ ಫುಲ್ ಗಟ್ಟಿಯಾಗಿ, ಅದನ್ನೂ ಒಂದು ರೀತಿಯಾಗಿ ಬೆಣ್ಣೆ ಥರನೇ ಕಾಣಕತ್ತದೆ. ಮತ್ತು ಕೊಬ್ಬರಿ ಚಟ್ನಿನೂ ಅಷ್ಟು ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು. ಎರಡು ದೋಸೆಗೆ ನೋಡ್ರಿ 80 ರುಪೀಸ್ ತೊಗೊಂಡಾರ ಅವರು 80 ರೂಪಾಯಿಗೆ. ಬಟ್ ಹೊಟ್ಟೆ ತುಂಬ ನಾಷ್ಟ ಮಾಡಿದ್ವಿ ನೋಡ್ರಿ, ಸಖತ್ತಾಗಿತ್ತು ರೀ ಟೇಸ್ಟ್. ಫುಲ್ ಬೆಣ್ಣೆ ಇರುವಂಥ ದೋಸೆ ತಿಂದ್ವಿ. ನೀವು ಅಷ್ಟೇ ಯಾರಾದರೂ ಈ ಕಡೆ ದಾವಣಗೆರೆಗೆ ಬಂದರೆ ಖಂಡಿತವಾಗ್ಲೂ ಈ ದೋಸೆನ ಟ್ರೈ ಮಾಡಿರಿ, ನಿಮಗೂ ಭಾಳ ಇಷ್ಟ ಆಗ್ತದೆ ಅಂತ ಹೇಳ್ಬೋದು. ಸೊ ಈ ವಿಡಿಯೋನ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೆಂಗೂ ಹೊಂಟೀವಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯ್ತಂತ ಶೇರ್ ಮಾಡ್ಕೊಂಡೀನಿ. ಐ ಹೋಪ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡಕತ್ತವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ, ಅಲ್ಲಿ ತನಕ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್.